ದೇವರ್ನ ಸ್ತೋತ್ರ ಸ್ತೋತ್ರವಾಗಲಿ ಪ್ರಿಯರೇ ಏಸು ಕ್ರಿಸ್ತನ್ ಹೆಸರಿನಲ್ಲಿ ನಾನು ನಿಮ್ಮನ್ನು ಈ ಆತ್ಮ ಮತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಪ್ರಿಯ ನನ್ನ ವೀಕ್ಷಕರೇ ಹೇಗಿದ್ದೀರಿ ನೀವು ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಮತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಕರ್ತನೊಂದಿಗೆ ಸಂಬಂಧ ಒಂದಿಗೆ ನೀವು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಇನ್ನು ಕೂಡ ನನ್ನೊಂದು ಕೋರಿಕೆ ಇದೇ ಪ್ರಕಾರ ನೀವು ಜೀವಿಸಿರಿ ದೇವರ ಮಹಿಮೆಗೆ ಪಾತ್ರರಾಗಿರಿ ಪನ್ನಿ ಪ್ರಿಯರೇ ನಾವು ದೇವರ ವಾಕ್ಯವನ್ನು ಆಲಿಸೋಣ ಹೋದ ಶನಿವಾರಗಳಿಂದ ನಾವು ನೋಡಿದಂಥ ದೇವರ ವಾಕ್ಯ ಏನಂತ ಹೇಳಿದರೆ ನೆನಪಿದೆ ತಾನೆ ಹೋದ ಶನಿವಾರ ನೆನಪು ಮಾಡಿಕೊಳ್ಳ್ರಿ ಇಂದಿನ ಶನಿವಾರ ಕೂಡ ನೆನಪು ಮಾಡಿಕೊಳ್ಳ್ರಿ ನನ್ನ ನಿವೀಕ್ಷಕರೇ ಒಂದು ನಿಮ್ಮಲ್ಲಿ ವಿನಂತಿ ನೀವು ದೇವರ ಬಳಿಯಲ್ಲಿ ಕೂತ್ಕೊಳ್ಳುವಾಗ ದಯಮಾಡಿ ಪೆನ್ನು ನೋಟ್ಬುಕ್ ಬೈಬಲ್ ಇದನ್ನು ಹತ್ತರಿಗೆ ತಗೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಬರೇ ನಾವು ಕೇಳ್ತೇವೆ ಅದು ನಾವು ಮರೆತು ಬಿಡ್ತೇವೆ ಅದು ಬರ್ದಿಟ್ಟುಕೊಂಡ್ರೆ ಅದು ನಮಗೆ ಒಳ್ಳೆಯದು ಪುನಃ ಪುನಃ ನಾವು ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಅದು ತುಂಬ ಅದು ಮಾರ್ಗವಾಗ್ತದೆ ಆದ್ದರಿಂದ ಇದನ್ನು ನೀವು ದಯ ಮಾಡಿದನ ರೂಢಿ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದದು ಬನ್ನಿ ಪ್ರಿಯರೇ ನಾವು ಧ್ಯಾನ ಮಾಡಿಕೊಳ್ಳೋಣ ನಾನು ಎರಡು ಶನಿವಾರಗಳಿಂದ ನನ್ನ ಮುಂದೆ ಮಾತಾಡಿದಂಥ ವಿಷಯ ನಾವೆಲ್ಲರೂ ನಮ್ಮ ಅನುದರ ಜೀವಿತದಲ್ಲಿ ಸತ್ಯದೇವರಾಗಿರತಕ್ಕಂಥ ಕರ್ತನನ್ನು ಏಕ ದೇವರನ್ನು ತಿಳಿಯುವುದೇ ಎಂಬುದಾಗಿ ಮಾತಾಡಿದೆ ಅಂದ್ರೆ ಕಂಡುಕೊಳ್ಳುವುದರ ಬಗ್ಗೆ ಮಾತಾಡಿದೆ ಕಂಡುಕೊಳ್ಳುವುದರಿಂದ ಪ್ರಯೋಜನ ಯಾವುದು ನಿತ್ಯ ಜೀವ ಕಂಡುಕೊಳ್ಳದೆ ಹೋದರೆ ನಿತ್ಯ ಜೀವ ಇಲ್ಲ ಎಂಬಂತ ಎರಡು ಮಾತು ಇದೆ ಇನ್ನೊಮ್ಮೆ ವಾಕ್ಯ ಇನ್ನೊಂದು ಸರಿ ಆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಕರ್ತನನ್ನು ತಿಳಿದುಕೊಂಡ್ರೆ ಏನು ಪ್ರಯೋಜನ ನಿತ್ಯ ಜೀವ ಕರ್ತನನ್ನು ತಿಳಿದುಕೊಳ್ಳದೆ ಹೋದರೆ ಜೀವ ಇಲ್ಲ ಎಂಬುದಾಗಿ ಎರಡು ಮುಖ್ಯ ಅಂಶವ ಅಂಶವನ್ನು ಒಂದು ಯೋಹನ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಓದ ಶನಿವಾರ ನಿಮ್ಮ ಜ್ಞಾಪಕದಲ್ಲಿ ತಂದುಕೊಟ್ಟೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಯೋಹಾನನ್ನು ಹೇಳ್ತಾನೆ ಯಾವನು ದೇವರ ಮಗನಾದಂಥ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾರೂ ಅವರಿಗೆ ನಿತ್ಯ ಜೀವ ಉಂಟೆ ಎಂಬುದಾಗಿ ಕೆಳಗೆ ಓದುವಾಗ ಯಾವನು ದೇವರ ಮಗನಾದಂಥ ಜೇತು ಕೃತನ ಅಂಗೀಕರಿಸಲಿಲ್ಲವೋ ಅವರಿಗೆ ನಾ ನಿತ್ಯ ಜೀವ ಇಲ್ಲ ಎಂಬುದಾಗಿ ತತ್ತೆ ಬೆದರಿ ಓದಿಕೊಳ್ಳುತ್ತೇವೆ ಇದನ್ನು ಮುಂದುವರಿಸೋಣ ಇದನ್ನು ಮುಂದುವರಿಸುವಾಗ ಹೆಪ್ಪಸ ಸಿಕ್ಕಿತು ಓದ ಸನಿವಾರ ಹೆಸ ನಂತರ ಗಲತಿಗೆ ತಗೊಂಡೆ ನೋಡಿ ಎಲ್ಲ ವಾಕ್ಯದೊಂದಿಗೆ ನಾನು ಮಾತಾಡಿಕೊಂಡು ಬಂದೆ ಸ್ಟಾರ್ಟಿಂಗ್ ಪಾಯಿಂಟ್ ಯೋಹಾನ ಹದಿನೇಳು ಮೂರು ವಾಕ್ಯ ತಗೊಂಡೆ ಈ ಯೋಹಾನ ಅಧ್ಯಾಯ ಹದಿನೇಳು ಮೂರನೇ ವಚನದಲ್ಲಿ ಏತ್ತು ಮಾಡಿದ ಪ್ರಾರ್ಥನೆ ಒಬ್ಬನೇ ತತ್ತದಾಗಿರುವಂಥ ನೀನು ನನ್ನನ್ನು ಕಲಿತ ನನ್ನನ್ನು ಯಾರ್ಯಾರು ನಂಬುತ್ತಾರ ಅವರಿಗೆ ನಿತ್ಯೀಜೆ ಉಂಟು ಎಂಬುದಾಗಿ ಏಸ್ತು ಪ್ರಾರ್ಥನೆ ಮಾಡಿದ್ದಾನೆ ಅದು ತಗೊಂಡು ಬಂದೆವು ಇದು ಅದೇ ಒಂದು ವಿಷಯಕ್ಕಿನ ಬರೋದಾಗಿದ್ದರೆ ಭಾಳ ಸ್ಪಷ್ಟವಾಗಿ ಪೌಲನ್ ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಅಲ್ಲಿ ಎಂಟನೇ ಅಧ್ಯ ನಾವು ಎರಡನೇ ವಚನವನ್ನು ಗಮನಿಸಬೇಕಾದ್ರೆ ಅಲ್ಲಿ ಏನಂತ ಬರೀಪಟ್ಟಿದೆ ಅಲ್ಲಿ ಗಮನಿಸಬೇಕಾಗಿದೆ ಏನಂತ ಏನಂತ ಹೇಳಿದ್ರೆ ವಾಕ್ಯ ಗಮನಿಸಬೇಕಂದ್ರೆ ಯೇಸ್ವಿನ ಮೂಲಕ ನಮಗೆ ಆ ಹೊಸ ಆ ನಿತ್ಯ ಜೀವ ಉಂಟೆಂಬುದಾಗಿ ನಾನು ಇದೆ ಹೊಸ ನಿತ್ಯ ಜೀವ ಅದು ಹೊಸ ಜೀವ ಅದು ಹೊಸ ಜೀವನ ಉಂಟೆಂಬುದು ನೋಡ್ತಾ ಇದ್ದೇವೆ ಈ ನಮ್ಮ ಜೀವನ ಈಗಿರುವ ನಮ್ಮ ಜೀವನ ಯಾವ ರೀತಿ ಜೀವನ ಯಾವ ರೀತಿ ಜೀವನ ಇದು ನಮ್ಮದು ಅದು ನಿಮಗೆ ಅರ್ಥವಾಗ್ತಾ ಇದೆ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ ಅದು ಮೂಲಕ ಮೂಲಕ್ಕೊಂದು ಹೊಸ ಜೀವನ ಅಂತಲೇ ಉಂಟು ಆ ಯೇಸುವಿನ ಮೂಲಕ್ಕೆ ಹೊಸ ಜೀವನ ವಾಕ್ಯ ಈ ಭೂಮಿಯಲ್ಲಿ ವಾಕ್ಯದೊಂದಿಗೆ ನಾವು ಜೀವನ ಮಾಡ್ಬೋದು ಈ ಜೀವನವನ್ನು ಮಾಡ್ತಾ ಮಾಡ್ತಾ ಹೋದಾಗ ಹೃದಯ ಪರಿಶುದ್ಧ ನಮ್ಮ ಬಾಯಿ ಪರಿಶುದ್ಧ ನಮ್ಮ ಆಲೋಚನೆ ಪರಿಶುದ್ಧ ನಾವೆಲ್ಲ ಪರಿಶುದ್ಧ ಮಾಡಿಕೊಂಡು ಪರಿಶುದ್ಧ ಮಾಡಿಕೊಂಡು ಆ ಏಸುವಿನ ಸ್ವಭಾವ ನಮ್ಮ ಮೇಲೆ ಹುಟ್ಟುತ್ತದೆ ಆ ಏಸುವಿನ ಮನಸ್ಸು ಮೇಲೆ ಬರ್ತದೆ ಮತ್ತು ಯೇಸುವಿನ ಆತು ಎಲ್ಲವಾ ಯೇಸುವಿನ ಆಗಿ ನಾವು ಈ ಭೂ ಯಾತ್ರೆಯಲ್ಲಿ ಒಂದು ಒಳ್ಳೆಯ ಸಾಕ್ಷಿ ನಮ್ಮ ಕುಟುಂಬದಲ್ಲಿ ನೆರೆ ಒಂದು ಸಭೆಯಲ್ಲಿ ಸಮಾಜದಲ್ಲಿ ಈಗ ಸಾಕ್ಷಿಯಾದ ಜೀವಿತ ಕ್ರಿಸ್ತನನ್ನು ನಾನೊಂದು ಕ್ರಿಸ್ತ ನಂಬಿದೆ ಇನ್ನೊಬ್ಬರಿಗೆ ಪ್ರಚುರಪಡಿಸುವೆ ನಾನು ಇನ್ನೊಬ್ಬರಿಗೆ ನಾನು ನನ್ನ ಇನ್ನೊಬ್ಬರು ನಾನು ಯೇಸುವಿನ ಹೇಳಬಲ್ಲೆ ಪ್ರೀತಿ ಬಗ್ಗೆ ಹೇಳಬಲ್ಲೆ ಆ ಯೇಸು ಯಾರೆಂಬುದಾಗಿ ಹೇಳಬಲ್ಲೆ ಯಾಕೆಂದ ಇದು ನನ್ನ ಸ್ವಭಾವ ಇದು ನನ್ನ ಹೊಸ ಜೀವ ಸ್ವಭಾವ ಯಾಕೆಂದ್ರೆ ಕಂಡುಕೊಂಡದ ಹೃದಯ ಆಗಿರ್ತದೆ ಕಂಡುಕೊಳ್ಳದ ಹೃದಯ ಆಗಿರೋದಿಲ್ಲ ಅದಕ್ಕೆ ಬೈಬಿಲ್ತದೆ ಇವತ್ತು ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟದೆ ನಮ್ಮ ಕೈಗೆ ಕೊಡಲ್ಪಟ್ಟಿದೆ ನಾವು ಈ ವಾಕ್ಯವನ್ನು ಹಿಡಿದುಕೊಂಡು ಆ ವಾಕ್ಯವನ್ನು ಹಿಡಿದುಕೊಂಡು ಆ ವಾಕ್ಯ ತಿಳ್ಕೊಂಡು ನಾವು ನಾವೇನು ಮಾಡಬೇಕೆಂದರೆ ನಾನು ಪ್ರಯೋಜನ ಹೊಂದಿಕೊಂಡೆ ಇನ್ನೊಬ್ರು ಇನ್ನೊಬ್ಬರು ಕೂಡ ಅನೇಕ ಪ್ರಯೋಜನ ಹೊಂದಿಕೊಳ್ಳಬೇಕು ನಾನು ರಕ್ಷಣೆ ಮಂಡೆ ರಕ್ಷಣೆ ಮಂಡಳಿಗೆ ಸೇರಿದೆ ಇನ್ನೊಬ್ಬ ರಕ್ಷಣೆ ಮಂಡಳಿಗೆ ಸೇರಿಸಬೇಕು ನಾನು ಆತ್ಮ ನಾನು ಆತ್ಮ ನಾನು ನಾನು ಆತ್ಮನ ನಾನು ಏನು ಮಾಡಿದೆ ಬಚಾವ್ ಮಾಡಿಕೊಂಡೆ ಇನ್ನೊಬ್ಬರ ಆತ್ಮನ ಬಚಾವ್ ಮಾಡಿಕೊಳ್ಬೇಕು ಅದು ಯಾವ ಮೂಲಕವಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ ಈಗ ನಾವು ನೋಡುವಂಥದ್ದು ಸಂದೇಶ ಯಾವುದಂತ ಹೇಳಿದ್ರೆ ಕರ್ತನನ್ನು ತಿಳಿಯುವುದು ಅನುದಿನವು ಹೆಚ್ಚೆಚ್ಚಾಗಿ ತಿಳಿಯುವುದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅದಕ್ಕೆ ಸತ್ಯ ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಎಂಟನ ದಿಯ ಅಲ್ಲಿ ಎರಡನೇ ಪದನ್ನು ಓದಿಕೊಳ್ಳುವಾಗ ಅಲ್ಲಿ ಈ ರೀತಿ ಬರ್ಬೇಕಿದೆ ಯಾಕಂದರೆ ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸುತ್ತೆ ಎಂಬುದಾಗಿ ವಾಕ್ಯ ಓದುತ್ತಾ ಇದ್ದೇವೆ ಅರ್ಥ ಮಾಡಿಕೊಳ್ಬೇಕಾಗಿದೆ ಬಹಳ ಪಟ್ಟವಾಗಿ ಬರ್ಬಿಡದೆ ಏಸುಕ ಮೂಲಕ ನಮಗೆ ಹೊಸ ಜೀವ ಉಂಟು ಹೊಸ ಜೀವನ ಉಂಟಾಗುತ್ತದೆ ಅದಕ್ಕೆ ಬಾಳ ಪಟ್ಟ ಬಗ್ಗೆ ಇಲ್ಲಿ ಅಪ್ಪ ಪೌಲನ್ನು ರೋಮಪ್ಪದವರಿಗೆ ಹೇಳುವಂತ ಮಾತನಾಗಿದೆ ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಉಂಟು ಮಾಡುವ ಪವಿತ್ರಾತ್ಮನ ಪವಿತ್ರಾತ್ಮನಿಂದಾದ ನಿಯಮ ಅನ್ ಪವಿತ್ರಾತ್ಮನಿಂದಾದ ನಿಯಮ ಪವಿತ್ರಾತ್ಮ ನಮಗೆ ಹೇಳ್ತಾನೆ ಪವಿತ್ರಾತ್ಮನ ಮಾತನಾಡ್ತಾನೆ ನೋಡು ನಿನ್ನನ್ನು ಪಾಪ ಮರಣಗಳಿಂದ ಬಿಡಿಸಿತ್ತು ಆ ಏಚುಕನು ನಿನ್ನ ಪಾಪ ಪಾಪದಿಂದ ಮರಣ ನೀನು ಪಾಪ ಮಾಡಿದವನು ಮರಣ ಹೊಂದಲೇ ಪಾಪ ಪಾಪವು ಸೂಚನೆ ಮರಣ ಪಾಪದ ಅಂಗಿನಲ್ಲಿ ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಪಾಪದಲ್ಲೇ ಪಾಪದಲ್ಲೇ ನಡೆಯುತ್ತಾ ನಡೀತಾ ಹೋಗಿದ್ರೆ ಒಂದು ದಿನ ಬರ್ತದೆ ಮರಣ ಆ ಮರಣ ಮರಣವು ಉಂಗುತ್ತದೆ ಮರಣವು ನಮ್ಮ ನರಕಾಕುತ್ತದೆ ಪಾಪವು ನಮ್ಮ ಮರಣ ಮರಣವು ನಮ್ಮ ನರಕಿ ಆಗ್ತದೆ ಯಾಕೆಂದ್ರೆ ಭಯಂಕರ ಶಿಕ್ಷೆ ಅನುಭವ ಶಿಕ್ಷೆ ಆಗಿರ್ತದೆ ಅದಕ್ಕೆ ಅಪ್ಪಸ ಪೌಲ್ನ ಹೇಳ್ತಾ ಇದ್ನಲ್ಲಿ ಯಾಕಂದ್ರೆ ಪಾಪ ಮರಣಗಳಿಗೆ ಕಾರಣವಾದ ನಿಯಮ ಮನುಷ್ಯನು ಪಾಪ ನಿಯಮ ಪಾಪದ ಮರಣ ಪಾಪದ ಮರಣ ನಿಯಮ ಕಾರಣವಾದಂತ ಮನು ಮನುಷ್ಯ ಅವನ ಬಿಡಿಸಿದು ಏಸು ಕ್ರಿಸ್ತನು ಏಚು ಕ್ರಿಸ್ತನ್ ಯಾಕೆ ಬಿಡಿಸಿದ ಏಚು ಕ್ರಿಸ್ತನ್ ಯಾಕೆ ಸಿಲುಬೆ ತೂಗಾಡಿದ ಏಚು ಒಂದೇ ಒಂದು ಉದ್ದೇಶ ಎಲ್ಲರೂ ರಕ್ಷಣೆ ಹೊಂದಬೇಕು ಎಲ್ಲರ ನಿತ್ಯ ಜೀವನ ಹೊಂದಬೇಕೆಂಬಂತ ಒಂದೇ ಒಂದು ಕಾರಣಕ್ಕಾಗಿ ಈ ಕೆಲಸ ಮಾಡಿದ ಇದು ಧರ್ಮಶಾಸ್ತ್ರ ಮಾಡಿದ್ದ ಧರ್ಮಶಾಸ್ತ್ರ ಮಾಡಲಿಲ್ಲ ಧರ್ಮಶಾಸ್ತ್ರಕ್ಕೆ ಪವರ್ ಇಲ್ಲ ಧರ್ಮಶಾಸ್ತ್ರ ಕೈ ಬಿಡಲ್ಪಟ್ಟಿತ್ತು ಧರ್ಮಸ್ಥಾಸ್ತ್ರ ಧರ್ಮಸ್ಥಾತ್ರೆ ಈ ಕೆಲಸವನ್ನು ಮಾಡಿದ ಹೋಯ್ತು ಧರ್ಮಶಾಸ್ತ್ರ ಪಾಪಕ್ಕೆ ಏಡು ಕೊಡಬೇಕು ಪಾಪಕ್ಕೆ ಏನದು ಕೊಡಬೇಕು ರಕ್ತ ಕೊಡಬೇಕಾಗಿತ್ತು ಹಳೆ ಉಡ್ಬಡಿಕೆ ಆಗಿತ್ತು ಅದು ಹೊಸ ಉಡ್ಬಾಡಿಕೆ ಬರುವಾಗ ಹೊಸ ಉಡ್ಬಡಿಕೆ ಬರುವಾಗ ಏಕಾನೆ ಮಾನವನಿಗೆ ಏನಿದೆ ತನ್ನ ತನ್ನನ್ನೇ ತನ್ನನ್ನೇ ಶಿಲ್ಬೆ ತನ್ನ ರಕ್ತವನ್ನು ಸುರಿಸಿದ್ರ ಮೂಲಕ ಪ್ರಾಣ ಕೊಟ್ರೆ ಎಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ ಅದಕ್ಕೆ ಬಹಳ ಬಗ್ಗೆ ನಾವು ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ ಬೈಬಲ್ ವಾಕ್ಯ ಓದಿಕೊಳ್ಳುವಾಗ ಇಲ್ಲಿ ಗಮನಿಸಬೇಕಾಗಿದೆ ಧರ್ಮಸ್ಥಾತ್ರವು ನಮ್ಮ ಸರಿದಾದಿನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡದೇ ಇತ್ತೋ ಅದನ್ನು ದೇವರೇ ಮಾಡಿದನೆಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ ನಮ್ಮ ಮೂರನೇ ವಚನದಲ್ಲಿ ದೇವರು ಅದನ್ನು ಮಾಡಿದನೆಂಬುದಾಗಿ ನಾ ಸ್ಪಷ್ಟವಾಗಿ ನಾನು ಗಮನಿಸತಕ್ಕದಾಗಿದೆ ಸ್ಪಷ್ಟವಾಗಿ ನಾವು ಆಲೋಚನೆ ಮಾಡತಕ್ಕದಾಗಿದೆ ಆದ ಕಾರಣ ಪ್ರಿಯರೇ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ ನಾನು ತಿಳ್ಕೊಳ್ಳೋಣ ನಾನು ಸ್ಪಷ್ಟವಾಗಿ ಇದನ್ನು ಗಮನಿಸಿ ಗಮನಿಸಿ ಒಂದು ನೀವು ಗಮ ನೀವು ಪ್ರಿಯ ಮಾಡಿಕೊಂಡು ಈ ರೋಮ ಎಂಟನೇ ದೇವನ ದಯ ಮಾಡಿ ಈ ವಾಕ್ಯವನ್ನು ಓದಿಕೊಳ್ಳ್ರಿ ಈ ರೋಮ ಎಂಟನೇ ಪೂರ್ತಿ ಓದಿಕ ಒಂದರಿಂದ ನೀವು ಹದಿನೇಳು ಮತ ಓದಿಕೊಳ್ಳುವುದಾಗಿದ್ದರೆ ನಿಮ್ಮ ಸವಿಸ್ತಾರವಾದಂಥ ಇದು ಅರ್ಥವನ್ನು ನಿಮಗೆ ಸಿಗ್ತದೆ ನನಗೆ ಪೂರ್ವ ಹೇಳಲಿಕ್ಕೆ ನಮಗೆ ಟಾಮಿ ಸಾಕಾಗುವುದಿಲ್ಲ ಆದ ಕಣ ನಾನು ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಚುಡುಕಾಗಿ ಒಂದು ಸಿಂಪಲ್ ಆಗಿ ಒಂದು ಸರಳವಾಗಿ ಹೇಳಬೇಕಾಗಿದ್ರೆ ಇಲ್ಲಿ ದಿ ವೇದ ವಾಕ್ಯ ಈ ದೇವರ ವಾಕ್ಯ ಪವಿತ್ರಾತ್ಮನಿಂದ ನಿಯಮ ಪವಿತ್ರಾತ್ಮ ಉಂಟಾದ ನಿಯಮ ಮನುಷ್ಯನಲ್ಲಿ ಪಾಪ ದ ನಿಯಮ ಇದ್ದ ಕಾರಣ ಏತನ ಸಿಲಿಬೆಯಲ್ಲಿ ತನ್ನ ಕೆಲಸವನ್ನು ಮಾಡಿದ್ದೇನೆ ಎಂಬುದು ನೋಡ್ತಾ ಇದ್ದೇವೆ ಈ ಕೆಲಸವು ಧರ್ಮಶಾಸ್ತ್ರ ಮಾಡಲಿಲ್ಲ ಏಚು ಕೃತನ ಮಾಡಿದೆ ನಂಬುದು ನೋಡ್ತೇವೆ ಯಾಕೆ ಅಂತ ಹೇಳಿದ್ರೆ ಏತು ಉಂಟು ಪರಿಪೂರ್ಣವಾದಂತ ಅವನ ಆತನಲ್ಲಿ ಉಂಟು ಪರಿಪೂರ್ಣವಾದಂಥ ಶುದ್ದಿಯಾದಂಥ ಒಂದು ಈ ದೇವರಿಂದ ಉಂಟಾದಂಥ ಏತು ಈ ಕಾರ್ಯ ಉಂಟು ಯಾವ ರೀತಿ ಕರೆದೇ ಮನುಷ್ಯನಿಗೆ ಮೋಕ್ಷ ಮನುಷ್ಯನಿಗೆ ಮೋಕ್ಷ ಮೋಕ್ಷ ಸಿಕ್ಕಿತು ಮೋಕ್ಷ ಕೊಡಲ್ಪಟ್ಟಿತು ಯಾವುದ್ರ ಮೂಲಕವಾಗಿ ತನ್ನ ಸಿಲುಬೆಯ ಮೂಲಕವಾಗಿ ಆದ ಕಾರಣ ಪ್ರಿಯರೇ ಗಮನಿಸಬೇಕಾಗಿದೆ ಈ ಎಲ್ಲ ವಿಷಯಕ್ಕೆ ಬರುವಾಗ ನಾವು ಬಹಳ ಸ್ಪಷ್ಟವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ನಾವು ಆಲೋಚನೆ ಮಾಡಬೇಕಾಗಿದೆ ಕರ್ತನನ್ನು ನಾವು ಯಾವಾಗಲೂ ಹೆಚ್ಚೆಚ್ಚಾಗಿ ತಿಳಿಯುವುದು ತಿಳಿದುಕೊಳ್ಳುವುದು ಅದಕ್ಕೆ ಎಕ್ಸಾಂಪಲ್ ಆಗಿ ನಾನು ಇನ್ನೊಂದು ವಾಕ್ಯವನ್ನು ನಾವು ಗಮನಿಸಬೇಕಾದ್ರೆ ನಾವು ಓದ್ತದೇ ಎರಡು ಕುರಿಂದ ಐದನದ್ಯ ಹದಿನೇಳನೇ ವತನಕ್ಕೆ ಬರುವಾಗ ಎರಡು ಕುರಿಂದ ಅಧ್ಯ ಹದಿನೇಳನೇ ವಚನಕ್ಕೆ ಬರುವಾಗ ಒಂದು ವಾಕ್ಯ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ದೃಷ್ಟಿಯ ಸೃಷ್ಟಿಯಾದನು ಇಗು ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನಾನು ನೋಡ್ತಾ ಇದ್ದೇವೆ ಪ್ರಿಯರೇ ಬಹಳ ಪಟ್ಟ ಬಗ್ಗೆ ಇಲ್ಲಿ ಬಾಕಿ ಬಹಳ ಪಟ್ಟ ಬಗ್ಗೆ ಇದನ್ನು ಕೂಡ ಪೌಲ ಕೊರಿಂದ ಹೇಳ್ತಾ ಇದ್ದಾನೆ ಒಂದು ಬದಿಯಲ್ಲಿ ರೋಮ ಮಾತು ರೋಮ ಪದರಿಗೆ ಪೌಲ ಅಲ್ಲಿ ಹಾಗೆ ಮಾತಾಡಿದಾಗೆ ಇಲ್ಲಿ ಪೌಲ ಕೊರಿತಿದವರಿಗೆ ಇಲ್ಲಿ ಬಾಳ ಪಟ್ಟ ಯಾವ ಈಗ ಯಾವನಾದರು ಯಾರಾದರೂ ಕ್ರಿಸ್ತನಲ್ಲಿದ್ದಾರೆ ವಾಕ್ಯದಲ್ಲಿದ್ದಾರೆ ಆ ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡ್ರೆ ಆ ಕ್ರಿಸ್ತನ ವಾಕ್ಯವನ್ನು ಕೈಕೊಂಡರೆ ಆ ಕ್ರಿಸ್ತನಿಗೆ ವಿಧೇಯನ ಆ ಕ್ರಿಸ್ತನಿಗೆ ಸೇರಿಕೊಂಡರೆ ಆ ಕ್ರಿಸ್ತನಲ್ಲಿ ಕ್ರಿಸ್ತನ ತಾರೀಪ ಒಳಗಾದರೆ ಆ ವ್ಯಕ್ತಿ ಆ ವ್ಯಕ್ತಿ ನೂತನ ಸೃಷ್ಟಿಯಾದನು ಹೊತ್ತ ದೃಷ್ಟಿಯಾದನು ಒತ್ತ ಜೀವ ಒತ್ತ ಬೆಳಕು ಒತ್ತ ಚೈತನ್ಯ ಒತ್ತ ಆನಂದ ಹೊಸ ಜಯಕರ ಎಲ್ಲಿ ಅವನು ಎಲ್ಲಿದ್ದರೂ ಎಲ್ಲಿ ಹೋದವನಿಗೆ ಜಯವು ಜಯವನ್ನು ಒದಗಿ ಬರ್ತದೆ ಯಾಕೆ ಒದಗಿ ಬರ್ತದೆ ಅವನ ಅವನ ಒಂದು ಲೈನ್ ಅವನೊಂದು ಬಾಳ್ವಿಕೆ ಅವನ ಜೀವಿತ ದೇವರ ಘನತೆಯ ಮಹಿಮೆಗಾಗಿ ಜೀವಿಸ್ತಾ ಯಾವ್ದನ್ನ ಯಾವ್ದು ತಿರಸ್ಕರಿಸಿದ ಲೋಕವನ್ನು ತಿರಸ್ಕರಿಸಿದ ಲೋಕದ ಪಾಪವನ್ನು ತಿರಸ್ಕರಿಸಿದ ಲೋಕ 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 ಲ ಪಾಪ ಪಾಪವನ್ನು ತಿರಸ್ಕರಿಸಿದ ಪಾಪದ ದೂರವಾದ ಪಾಪದ ಹೊರಗೆ ಬಂದ ಪಾಪದ ಒಳಗಿನ ಹೊರಗೆ ಬಂದು ಸತ್ಯ ವಾಕ್ಯ ಜೀವ ವಾಕ್ಯ ಅದನ್ನು ಅದಕ್ಕೆ ವಿಜಯನಾದ ನೋಡ್ತಾ ಇದ್ದೇವೆ ಇದೇ ಇದು ಮನಸ್ಸು ನಿಮ್ದು ಕಲಿಯಬೇಕಾದದು ಮನಸ್ಸನ್ನು ಮಾಡಬೇಕಾದದು ಮಂತ್ನ ಇದನ್ನು ಮಾಡಿ ತನ್ನ ಜೀ ಭೂ ಭೂಯಾತ್ರೆಯನ್ನು ಸಂತೋಷಕರವಾಗಿ ಸಮಾಧಾನಕರವಾಗಿ ಕ್ರಿಸ್ತನಲ್ಲಿ ಹಾಗೆ ಕ್ರಿಸ್ತನಲ್ಲಿ ಅಂತ್ಯಗೊಳಿಸೋದು ಉತ್ತಮವಾಗಿದೆ ಪ್ರಿಯರೇ ನನ್ನ ಭೂಯಾತ್ರೆ ಹಂತದಾಗಿರಬೇಕು ನಮ್ಮ ಒಬ್ಬೊಬ್ಬರ ಭೂಯಾತ್ರೆ ಈಗಾಗಿರಬೇಕೆಂಬುದಕ್ಕೂ ಅದು ದೇವರ ಚಿತ್ತಾಂತರವಾದುದು ಪ್ರಿಯರೇ ಸೈತಾನನ ಚಿತ್ತ ಯಾವುದು ಸೈತಾನ ಆಲೋಚನೆ ಯಾವುದು ನಾವು ಯಾರು ಕೂಡ ನಾವು ಯಾರು ಕೂಡ ಕ್ರಿಸ್ತನನ್ನು ತಿಳಿದುಕೊಳ್ಬಾರ್ದು ವಾಕ್ಯವನ್ನು ತಿಳಿದುಕೊಳ್ಬಾರ್ದು ಅದಕ್ಕೆ ಪರಿಪಾಲಿಸಬಾರ್ದು ಅದು ಪರಿಪಾಲನೆ ಮಾಡಬಾರ್ದು ಆಗಬಾರ್ದು ಕೈಕೊಳ್ಳಬಾರ್ದು ಲೋಕ ಪಾಪ ಮಾಡು ನೀನು ನಿಮ್ಮ ಕೈಕೊಳ್ಳು ಆಗೋದಿಲ್ಲ ನಿಮಗೆ ಮರಣ ಆಗೋದಿಲ್ಲ ಹಾಗೆ ಆಗೋದಿಲ್ಲ ಎಂಬ ಇತ್ಯಾದಿ ಆಲೋಚನೆ ಹುಟ್ಟಿಸಿ ಸೈತಾನನು ಜೀವ ವಾಕ್ಯವನ್ನು ಕಂಡುಕೊಳ್ಳದಾಗೆ ಅಡ್ಡ ಅಡ್ಡ ಅಡ್ಡಾಗ್ತಾನೆ ತಡೆ ಮಾಡ್ತಾನೆ ಈ ವಿಷಯದಲ್ಲಿ ನಾವು ಎಂದು ಆ ಅವನ ಆಲೋಚನೆಗೆ ನಾವು ಕಿವಿ ಕೊಡಬಾರ್ದು ಅವನ ಆಲೋಚನೆಗೆ ನಾವು ಒಳಗಾಗಬಾರ್ದು ನಮ್ಮ ಆಲೋಚನೆ ವಾಕ್ಯದ ಆಗಿ ವಾಕ್ಯದ ಮನಸ್ಸು ನಮ್ಮ ಆಲೋಚನೆ ವಾಕ್ಯದ ಮೇಲೆ ನಮ್ಮ ಆಲೋಚನೆ ಸೈತಾನನ ಸೈತನ ಸಂಗತಿಗಳ ಮೇಲೆ ಆಗಿರಬಾರ್ದು ಪಾಪ ಸಂಗತಿಗಳ ಮೇಲೆ ಆಗಿರಬಾರ್ದು ಇದನ್ನು ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದರು ಈಗ ಪೂರ್ವ ಸ್ಥಿತಿ ಎಲ್ಲ ಹೋಯ್ತು ಪೂರ್ವ ಯಾವ ಸ್ಥಿತಿ ನಾನು ಹಿಂದೆ ಮಾಡಿದ ಪಾಪ ಅದು ಹೋಯ್ತು ಅದೆಲ್ಲ ಹೋಯ್ತು ನಾನು ಈಗ ದೇವರ ಮಗು ಆ ದೇವರ ಮಗು ಎಂಬುದಾಗಿ ಹಂಬಲಿಕೆಯಿಂದ ಹೇಳುವುದು ಬಹಳ ಪ್ರಾಮುಖ್ಯ ಪ್ರಿಯರೇ ದೇವರ ವಾಕಿದು ಇದನ್ನೇ ನಾವು ಹನು ದಿನವು ಹೆಚ್ಚಿತಾಗಿ ಇದನ್ನೇ ಮಾಡಬೇಕೆಂಬುದಾಗಿ ದೇವರ ಆತ್ಮನು ಪವಿತ್ರ ಆತ್ಮನು ನಮಗೆ ತಿಳಿಯಪಡಿಸುವುದು ಪ್ರಕಟಿಸುವುದು ಇದನ್ನು ಎಲ್ಲಿವರೆಗೆ ನಾವು ಹೊಂದಿಕೊಳ್ಳುತ್ತೇವೋ ನಾವೆಲ್ಲಿವರೆಗೆ ಇದನ್ನು ಮಾಡಿಕೊಳ್ತೇವೋ ಅದ್ರಲ್ಲಿವರೆಗೆ ಇದು ಒಳ್ಳೆದೆಂಬುದಾಗಿ ನಾವು ದೇವರ ವಾಕ್ಯದನ್ನು ನೋಡ್ತಾ ಇದ್ದೆ ಪ್ರಿಯರೇ ಅದಕ್ಕೆ ಆದ್ದರಿಂದ ಈ ವಿಷಯದಲ್ಲಿ ನಾವು ಹೆಚ್ಚದಾಗಿ ದೇವರನ್ನು ದೇವರೊಂದಿಗೆ ನಾವು ಜೀವಿಸೋಣ ಹಿಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಹರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರದಲ್ಲಿ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರು ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಈಗಿರ್ಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದಾರೆ ಅವನು ನೂತನ ಸೃಷ್ಟಿಯಾದರು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದಲೇ ಉಂಟಾದದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸುತ್ತಾನೆ ಆ ಸಮಾಧಾನದ ವಾಕ್ಯ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕದ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿ ಿದೆ ಎಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹೇಳ್ತದೆ ಪ್ರಿಯರೇ ಎರಡು ಕುರಿತದಲ್ಲಿ ಐದಿನದಲ್ಲಿ ಓದಿದಂತ ವಾಕ್ಯ ಆದ ಕಾರಣ ಎಲ್ಲ ಒಂದಿಗೆ ಪಟ್ಟಿ ಮಾಡುವುದಾದ್ರೆ ದೇವರ ವಾಕ್ಯದಲ್ಲಿ ನಾವು ಪಟ್ಟಿ ಮಾಡುವುದಾಗಿದ್ರೆ ಎಷ್ಟೋ ನನಗೆ ನಿಮಗೆ ಆತ್ಮಿಕ ಲಾಭ ಇದೆ ಪ್ರಿಯರೇ ಈ ಆತ್ಮಿಕ ಜೀವಿತ ಈ ಆತ್ಮಿಕ ಜೀವಿತ ಅದು ಪರಿಶುದ್ಧ ಕಡೆಗೆ ಹೋಗ್ತದೆ ಹೋಗಬೇಕು ಈ ಆತ್ಮಿಕ ಜೀವತೆ ಎಂಬುದು ದೇವರ ಮಹಿಮೆಯನ್ನು ಕಾಣಬೇಕು ಈ ಆತ್ಮಿಕ ಜೀವತೆ ಎಂಬುದು ಒಂದು ಪ್ರಕಾಶ ಜೀವತೆ ಕಾಣಬೇಕು ಈ ಆತ್ಮಿಕ ಜೀವತೆ ಎಂಬುದು ಬೆಳಕಾಗಿ ತೋರಿ ಬರಬೇಕು ಯಾಕೆ ಯಾಕೆ ಕೃಷ್ಣ ಲೋಕಕ್ಕೆ ಬೆಳಕಾಗಿದ್ದಾನೆ ಹಾಗೆ ನಾನು ಕೃಷ್ಣ ಲೋಕ ಬೆಳಕಾಗಿರುವುದ ನಾವು ಕೂಡ ಇತರರಿಗೆ ಬೆಳಕಾಗಿ ಕಾಣಬೇಕಾಗಿದೆ ನಾ ಬೆಳಕ್ಕಾಗಿ ನಾವು ಬರಬೇಕಾಗಿದೆ ಇತರಿಗೆ ನಾವು ಪ್ರಚುರ ಬರ ನಾವು ಇತರಿಗೆ ಪ್ರಚುರ ಪಡಿಸಬೇಕಾಗಿದೆ ವಾಕ್ಯವನ್ನು ದೇವರ ವಾಕ್ಯವನ್ನು ಸತ್ಯ ವಾಕ್ಯವನ್ನು ಇದನ್ನು ಆಧಾರ ಮಾಡಿಕೊಳ್ಬೇಕಾಗಿದೆ ಇದನ್ನು ಆಧಾರ ಮಾಡಿಕೊಂಡು ದೇವರನ್ನ ದೇವರನ್ನು ಘನಪಡಿಸಿ ಆ ನಾಮಕ್ಕೆ ಮೈಮು ಸಲ್ಲಿಸುವರಾಗಿರಬೇಕು ಯಾಕೆಂದ್ರೆ ಈಗ ಮಾಡೋದರಿಂದ ಏಸು ಕೃತನ ತಂದೆ ಮೆಚ್ಚಿದ ಆ ಏತು ಕೃತನನ್ನು ಆ ಏಸು ಕೃತನ ಬಗ್ಗೆ ತಂದೆಗೆ ತುಂಬ ಸಮ ಇದಾಯಿತು ತುಂಬ ಸಂತೋಷ ಆಯಿತು ಅದೇ ರೀತಿ ಇವತ್ತು ಏತು ಕ್ರಿಸ್ತನಲ್ಲಿ ಇವತ್ತು ನಾನು ನೀವಿದ್ದುಕೊಂಡು ಆ ತಂದೆ ದೇವರನ್ನ ಮೈಮೇನು ಪಡಿಸ್ಬೋದು ಅದಕ್ಕೆ ಪವಿತ್ರ ಆತ್ಮನು ಈ ಲೋಕಲಿದ್ದಾನೆ ಪವಿತ್ರ ಆತ್ಮ ಇವತ್ತು ನಿಮ್ಮೊಂದಿಗೆ ನನ್ನೊಂದಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾನೆ ಒಪ್ಪಿಗೆ ನಾನು ಒಪ್ಪಿಗೆ ಪಡಿಸಬೇಕು ಒಪ್ಪಿಗೆ ಇಲ್ಲದೆ ಅರ್ಯ ಮನಸ್ಸಿಲ್ಲದೆ ಅರ್ಯ ಮನಸ್ಸು ಮಾಡಿಕೊಂಡು ಅರ್ಯ ಅರ್ಯ ಮನಸ್ಸು ಮಾಡಿಕೊಂಡು ಅಲ್ಲ ಕ್ಲಿಯರ್ ಮನಸ್ಸು ಮಾಡಿಕೊಂಡು ಒಪ್ಪಿಗೆ ಹೃದಯ ಪ್ರಕಟಿಸಿಕೊಂಡು ಕ್ರಿಸ್ತನಿಗಾಗಿ ಏನಾದರೂ ಒಂದು ಮಾಡಬೇಕಾಗಿದೆ ಕ್ರಿಸ್ತನಿಗಾಗಿ ಏನಾದರೂ ಒಂದು ಮಾಡಬೇಕಾಗಿದೆ ಈಗ ಮಾಡಿದರೆ ಖಂಡಿತವಾಗಿಯೂ ಈ ಭೂ ಯಾತ್ರೆಯಲ್ಲಿ ನಮಗೆ ಸಲ್ಲಬೇಕಾದದ್ದು ಮಾನ ಬಿಡುಗಡೆ ಜಯ ಅದ್ಭುತ ಇನ್ನು ಏನು ನಮ್ಮ ಲೈಫ್ನಲ್ಲಿ ಬ್ಲೆಸ್ಸಿಂಗ್ ಖಂಡಿತ ದೇವರು ಖಂಡಿತ ಕೊಟ್ಟಿಗೆ ಸತ್ತನಾಗಿದ್ದೇನೆ ಪ್ರಿಯರೇ ಆದ ಕಾರಣ ದೇವರ ನಾಮಕ್ಕೆ ನಾ ಸ್ತೋತ್ರ ನಾವು ಸಲ್ಲಿಸಬೇಕಾಗಿದೆ ಇನ್ನೊಂದು ವಾಕ್ಯ ತೆಗೆದುಕೊಳ್ಬೇಕಾದ್ರೆ ಒಂದು ಕ್ಷೇತ್ರ ಒಂದು ನದ್ಯ ಇಪ್ಪತ್ತ್ಮೂರನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದು ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಅಂತ ಹೇಳಿದ್ರೆ ಒಂದು ಪೇತ್ರ ಒಂದು ನದ್ಯ ಇಪ್ಪತ್ತ ಮೂರನೇ ವಚನವನ್ನು ನಾವು ಓದಿಕೊಳ್ಳುವುದಾಗಿದ್ದರೆ ಅಲ್ಲಿ ಈ ರೀತಿಯಲ್ಲಿ ಬರಲಿಪಟ್ಟಿದೆ ಅದು ಹೇಳಿದ್ರೆ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ಆ ಜನ್ಮವು ನಾಥವಾಗುವ ಬೀಜದಿಂದ ಉಂಟಾದದಲ್ಲ ನಾಥವಾಗದ ಬೀಜದಿಂದಲೇ ಉಂಟಾದದು ಅದು ದೇವರ ತದ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತೆಂಬುದಾಗಿ ಎಂಬುದಾಗಿ ಪ್ರಿಯರೇ ವಾಕ್ಯ ಓದ್ತಿದ್ದೇವೆ ನೋಡಿ ಎಷ್ಟು ಸ್ಪಷ್ಟ ಬಗ್ಗೆ ಅಪ್ಪಸಂದ ಪೌಲನು ತನ್ನ ಎರಡು ಬೈ ಎರಡು ಅಂತ ನಾವು ನೋಡ್ತೇವೆ ರೋಮಪುರದಲ್ಲಿ ಮಾತಾಡಿದ ಕೊರಿಂತದಲ್ಲಿ ಮಾತನಾಡಿದ ಗಲತ್ತದಲ್ಲಿ ಮಾತನಾಡಿದ ಎಫ್ಯಾಸದಲ್ಲಿ ಮಾತನಾಡಿದ ಫಿಲಿಪ್ಪದಲ್ಲಿ ಮಾತನಾಡಿದ ನೋಡ್ತಿದ್ದೇವೆ ಈ ಗಲಾತಿ ಮತ್ತು ಫಿಲಿಪ್ಪದಲ್ಲಿ ಸಾಕ್ಷಿಯನ್ನು ಕೊಡ್ತಾನೆ ಸಾಕ್ಷಿಯನ್ನು ಮಾತಾಡೋದನ್ನು ತನ್ನ ಜೀವಿತದಲ್ಲಿ ನಾನು ಹೇಗಿದ್ದೆ ನಾನು ಏನಾದೆ ನಾನು ಏನು ನಾನು ಏನು ಮಾಡಿಕೊಂಡಿದ್ದೆ ಈಗ ನಾನು ಏನು ಮಾಡ್ತಾನೆ ಎಂಬುದಾಗಿ ಎರಡು ಕಡೆಯಲ್ಲಿ ಸಾಕ್ಷಿ ಕೊಡ್ತಾನೆ ಆದರೆ ರೋಮಪುರದಲ್ಲಿ ಭಾಳ ಪಟ್ಟ ಬಗ್ಗೆ ಹೇಳ್ತದೆ ಹ್ಞೂ ರೋಮಪುರದಲ್ಲಿ ಪೌಲು ಹೇಳ್ತಾನೆ ಇದು ನಿಂಗೆ ಮಾಡಲಿಲ್ಲ ಧರ್ಮಸಾಸ್ತನ ಬಿಡಿಸಲಿಕ್ಕೆ ಬಿಡಿಸಲಿಲ್ಲ ಈಗ ಕ್ರಿಸ್ತನನ್ನ ಕ್ರಿಸ್ತನ ಮೇಲನ ಪ್ರೀತಿ ನನ್ನ ಆವರಿಸಿಕೊಂಡಿತ್ತು ಕರುಣಾನಿಧಿಯಾಗಿರುವಂಥ ನನ್ನ ದೇವರು ನನ್ನ ಪಾಪ ಮರಣ ದಿಂದ ನಾನು ಬಿಡಿಸುತ್ತೆಂಬುದಾಗಿ ಪೌಲನು ಸಾಕ್ಷಿ ಹೇಳ್ತಾನೆ ಅದು ಈಗ ನಾನು ನನ್ನೆಲ್ಲವನ್ನು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವೆಂದು ಎಣಿಸುತ್ತಾನೆ ಎಂಬುದರಾಗಿ ಇದ್ದೇವೆ ಅದು ಇಲ್ಲಿ ಪೇತ್ರ ಹೇಳ್ತಾನೆ ಪೇತ್ರದ ಬೀಜದ ಬಗ್ಗೆ ಹೇಳ್ತಾನೆ ಬೀಜದ ಎಂಥ ಬೀಜ ದೇವರ ವಾಕ್ಯ ಪುನರ್ಜನ್ಮ ಈ ಪುನರ್ಜನ್ಮ ಅಂತ ಹೇಳುವಾಗ ನಾನು ದೇವರನ್ನು ತಿಳಿದುಕೊಂಡು ನನ್ನ ಪಾಪವನ್ನು ರಿಜಯನ್ ಮಾಡಿ ಕೆಟ್ಟಿಗೆ ರಿಜೈನ್ ಮಾಡಿ ಲೋಕ ಸಂಬಂಧವನ್ನು ತ್ಯಜಿಸುವ ಹಾಕಿ ದೇವರು ನಮಗೆ ಏನು ಹೇಳಿದಾನೆ ವಾಕ್ಯ ಅಂದರೆ ಬೀಜ ಈ ಬೀಜವು ನಾನು ಸ್ವೀಕರಿಸಿಕೊಂಡು ಆ ಬೀಜವು ನನ್ನೊಳಗೆ ನಮ್ಮ ಬಾಡಿಯೊಳಗೆ ಹೃದಯದ ಒಳಗೆ ಅದು ಅಳವಡಿಸಿಕೊಂಡು ಆ ವಾಕ್ಯ ಅಳವಡಿಸಿಕೊಂಡು ವಾಕ್ಯದೊಂದಿಗೆ ಬೆಳೆಯುತ್ತಾ ವಾಕ್ಯ ಸಮರ್ಪಣೆ ಮಾಡಿ ವ ವಾಕ್ಯ ಸಮರ್ಪಣೆ ಮಾಡಿ ವಾಕ್ಯ ವಿಧೇಯನಾಗಿ ಆ ವಾಕ್ಯವನ್ನು ಕೈಕೊಂಡು ಒಂದು ಒಳ್ಳೆಯ ದೇವರಿಗೆ ಮಾನ ಬರುವಾಗೆ ಜೀವಿಸುವುದು ಜೀವಿಸುವಾಗ ನನಗೊಂದು ಒಂದು ಪುನರ್ಜನ್ಮ ಈ ಪುನರ್ಜನ್ಮ ಎಂಬುದು ನಿತ್ಯ ಜೀವದ ಸೂಚನೆ ಆ ನಿತ್ಯ ಜೀವ ಕೊಡುವಂಥದ್ದು ಆ ದೇವರ ಕೈಯಲ್ಲಿ ಮಾತ್ರವೇ ಹೊರತು ಇನ್ನು ಯಾರಿಗೂ ಆಗಲಿಕ್ಕೆಲ್ಲ ಪ್ರಿಯರೇ ಜೀವ ಯಾರದು ಕೊಡ್ತಾರ ವಸ್ತು ಜೀವ ಯಾರದು ಕೊಡ್ತಾರ ಯಾರು ಕೊಡೋದ್ರೆ ಪ್ರಿಯರೇ ಎಲ್ಲಿಂದ ಸಿಕ್ಕುದಿಲ್ಲ ಪ್ರಿಯರೇ ಇದು ಪುಣ್ಯ ಕಲಿದ ಉಂಟಾಗುವುದಿಲ್ಲ ಯಾವ ಇದಕ್ಕೆ ಯಾವ ಯಜ್ಞ ಯಾವ ಯಜ್ಞ ಯಾವ ಹೋಮ ಎಲ್ಲ ಅಗತ್ಯವಿಲ್ಲ ಏಕೆ ದೇವರ ವಾಕ್ಯದಿಂದ ದೇವರ ಮಹಿಮೆ ವಾಕ್ಯದಿಂದ ಅದಕ್ಕೆ ಪ್ರೇತರ ಇಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಅದಕ್ಕೆ ಪ್ರೇತನಲ್ಲಿ ಮಾತಾಡ್ತೀನಿ ಏನಂತ ಮಾತಾಡ್ತೇನೆ ನೀವು ಪುನರ್ಜನ್ಮ ಹೊಂದಿದ್ದು ಹೊಂದಿದವರಾಗಿದ್ದೀರಿ ಆ ಜನ್ಮವು ನಾಥವಾಗುವ ಬೀಜದಿಂದ ಉಂಟಾದದಲ್ಲ ನಾಥವಾಗದ ಬೀಜದಿಂದ ನಾಥವಾಗ ನಾಥವಾಗದ ಬೀಜ ಯಾವುದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ದೇವರ ವಾಕ್ಯ ಸದಾ ಜೀವವಾದದು ದೇವರ ವಾಕ್ಯ ಸದಾ ಸ್ಥಿರವಾದದು ದೇವರ ವಾಕ್ಯ ಸತ್ಯವಾದದು ಈ ದೇವರ ವಾಕ್ಯ ನಿಶ್ಚಯವಾದದು ಈ ದೇವರ ವಾಕ್ಯ ಈ ದೇವರ ವಾಕ್ಯ ಪರಲೋಕ ಸ್ಥಾಪಿಸಲ್ಪಟ್ಟದು ಈ ವಾಕ್ಯ ಎಂದು ಅಳಿದು ಹೋಗುವುದಿಲ್ಲ ಈ ವಾಕ್ಯ ವಾಕ್ಯವು ವಾಕ್ಯ ಸತ್ಯ ವಾಕ್ಯ ನೀತಿ ವಾಕ್ಯ ಈ ವಾಕ್ಯ ಜೀವ ಉಂಟು ಈ ವಾಕ್ಯ ಮಾತನಾಡುತ್ತದೆ ಈ ವಾಕ್ಯ ಕಾರ್ಯ ಮಾಡುತ್ತದೆ ಈ ವಾಕ್ಯ ಬಿಡಿಸುತ್ತದೆ ಯಾವುದನ್ನು ಬಿಡಿಸುತ್ತದೆ ಪಾಪವನ್ನು ಬಿಡಿಸ್ತದೆ ಶಾಪವನ್ನು ಬಿಡಿಸ್ತದೆ ಮರಣದ ಕೊಂಡಿ ನಾಥ ಮಾಡುತ್ತದೆ ಎಲ್ಲ ಶಕ್ತಿನ ಅಡಗಿಸ್ತದೆ ಎಲ್ಲ ಬಂಧನ ಮುರಿತದೆ ಎಲ್ಲ ಉಪ್ಪು ತೆಗೆದುಹಾಕುತ್ತದೆ ಈ ವಾಕ್ಯದ ಅಷ್ಟು ಪವರ್ ಈ ವಾಕ್ಯದ ಅಷ್ಟು ಶಕ್ತಿ ಶಕ್ತಿಮಯವಾದದು ಅದಕ್ಕೆ ಬೀಳ್ತದೆ ಈ ಬೀಜದಿಂದ ನಾವು ಬದುಕಿದ್ದೇವೆ ಈ ಬೀಜ ನಮ್ಮ ಪುನರ್ಥನ ಹೊಂದಿದ್ದೇವೆ ಈ ಬೀಜ ನಮಗೆ ನಿತ್ಯ ಜೀವ ಸಿಕ್ಕಿತು ಹೇಗೆ ಸಿಕ್ಕಿತು ಸಮರ್ಪಣೆ ತಿಳಿದುಕೊಂಡದು ಒಪ್ಪಿಸಿಕೊಟ್ಟದು ಸಮರ್ಪಣೆ ಮಾಡಿದ್ದು ಇದೇನಾದದು ಇದೇ ದೇವರ ಬಗ್ಗೆ ನಮ್ಮ ಕಲಿತುಕೊಂಡ ಪ್ರಿಯರ ಇದೇ ದೇವರ ವಾಕ್ಯ ಇದನ್ನೇ ನಾನು ನನ್ನ ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ನಾವು ಅಳವಡಿಸಿಕೊಳ್ಳುವಂಥದ್ದು ಇದು ಉತ್ತಮ ಉತ್ತಮದ ಕೆಲಸ ಈ ಕೆಲಸದ ನಾವು ನಾವು ಮುಂದಾಗಿರಬೇಕು ಪೌಲನ್ನು ಮುಂದಾಗಿ ಬಂದ ಪೌಲನ್ನು ಮುಂದಾಗಿ ನಿಂತುಕೊಂಡ ಏನೇ ಹೇಳಲಿ ಯಾರು ಬೈಲಿ ಯಾರು ಹೊಡಿಲಿ ಏನೇ ನನಗೆ ಸೆರೆಮನೆ ಹಾಕಲಿ ನಾನು ಹಿಂದೆ ತೆಗೆಯುವುದಿಲ್ಲ ನನ್ನ ನಾನು ಒಂದು ನಿರ್ಧಾರ ಮಾಡಿದೆ ಎಸ್ಸು ನನ್ನನ್ನು ಹೊಸ ಮನಸ್ಸನಾಗಿ ಮಾಡಿದ್ದ ನಾನು ಹಿಂದಿನ ಸೌಲಾಗಿದ್ದೆ ನಾನೊಬ್ಬ ಒಂದು ರೀತಿ ನನ್ನ ನಾನೊಬ್ಬ ನಾನು ಒಂದು ರೀತಿ ಸಭೆಯನ್ನು ನನ್ನ ಸಭೆಯನ್ನು ಹೊಡಿತಿದ್ದೆ ಸಭೆ ನಿಮಿಷ ಪಡಿಸಿದೆ ಕ್ರೈಸ್ತ ಕ್ರೈಸ್ತ ಸಭೆ ನಿಮಿಷ ಪಡಿಸಿದೆ ಈಗ ನಾನು ನನ್ನನ್ನು ರೂಪಾಂತರ ಪಡಿಸಿದ್ದೆ ಎಷ್ಟು ಬೆಳಕು ಕೊಟ್ಟಂತೆ ಹೆಚ್ಚು ನಾನು ಇನ್ನು ಶಿಲಿಬೆಗನ್ನು ದ್ರೋಹ ಮಾಡಲಾರೆ ಶಿಲ್ಬೇನ ಪುನನ್ನು ಶಿಲ್ಬೆಗೇನ ಪುನರನ್ನು ದ್ರೋಹ ಮಾಡಲಾರೆ ಎಂಬುದು ಪ್ಲ್ಯಾನ್ ಮಾಡಿಕೊಂಡು ಬೌಲ ಸಾಕ್ಷಿ ಬರ್ತಾನೆ ಪ್ರಿಯರ ಇವತ್ತು ಇವತ್ತು ನಿಮ್ಮ ಅಂತರಾಳದಲ್ಲಿ ಚಿಂತನೆ ಮಾಡಿರಿ ಯೋಚನೆ ಮಾಡಿರಿ ಆಲೋಚನೆ ಮಾಡಿರಿ ಒಳ್ಳೆಯ ಸದಾವಕಾಶ ಇಲ್ಲಿ ಪೇತ್ರನ ಹೇಳಿದಾನೆ ಆ ಬೀಜ ದೇವರ ವಾಕ್ಯ ಬೀಜ ಈ ದೇವರ ವಾಕ್ಯದ ಬೀಜ ನಮ್ಮನ್ನು ಸುದ್ದಿ ಮಾಡ್ತದೆ ಹೊಸ ಜೀವನ ಕೊಡ್ತದೆ ನಿತ್ಯ ಜೀವ ಕೊಡ್ತದೆ ಆ ಬೀಜ ಆ ವಾಕ್ಯದ ಬೀಜ ಹಿಂದೂ ನಿಮ್ಮ ಮುಂದೆ ಅದು ಮಾತ್ರ ಅಂತಂದರೆ ಪ್ರಿಯರೇ ಬಾಯಿಯಲ್ಲಿ ಹೃದಯದಲ್ಲಿ ಹಿಡಿದುಕೊಳ್ಳ್ರಿ ನಾನು ಪ್ರಾರ್ಥನೆ ಮಾಡ್ತಾನೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಕರ್ತನೇ ಇನ್ನು ವಾಕ್ಯವನ್ನು ಕೇಳಿದ ಪ್ರಿಯರನ್ನು ವಿಶೇಷವಾಗಿ ಮುಟ್ಟು ಮುಟ್ಟು ಕರ್ತನವರನ್ನು ಯಾರ್ಯಾರು ಯಾರ್ಯಾರು ಈ ಸಂದೇಶವನ್ನು ಕೇಳಿ ವಯಿದರಾಗಿದ್ದಾರ ಒಳಗಾಗಿದ್ದಾರೋ ಅವರ ಜೀವಿತಂದು ಹೊಸ ಆನಂದ ಹೊಸ ಸಮಾಧಾನ ಇನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾನೆ ಹಾಗೆ ಮಾಡೋದಕ್ಕಾಗಿ ಸೋತೃತ ಯಶ್ವೆ ನಿನ್ಗೊಬ್ಬನಿಗೆ ಸುದೀಘನ ಮಾನವನ ಸಲ್ಲಿಸುತ್ತಾ ಯಶು ಕೃತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಆಮೇಲೆ